ಅವನೊಳಗೋದ್ರೆ ಅಪ್ಪು ಮೊದಲೇ ಬಂದ ಆಮೆ ಅಪ್ಪುಗಿಂತ ಮುಂಚೆ ಐತಿ ಪೂರ್ಣಿಮಾ ಮಾಡಿದ್ಲು ಪ್ರೇಮದ ಕಾಣಿಕೆ ತಂಗಿ ಆಮೇಲೆ ಅಪ್ಪು ಆಮೇಲೆ ನಾವು ಚಿಕ್ಕ ವಯಸ್ಸಿ ಮಾಡಿದ್ರೂ ಐ ಥಿಂಕ್ ಅದಾದಮೇಲೆ ನಾವು ದೊಡ್ಡವರಾಗಿ ಫಸ್ಟು ನಾಂಟ್ರಿ ಅದು ಆಮೇಲೆ ಅಪ್ಪು ರಾಘು ರಾಘು ಆಮೇಲೆ ಅಪ್ಪು ಆಮೇಲೆ ಇವಾಗ ಪೂರ್ಣಿಮನ ಮಗ ಧೀರೇನ್ ಒಂದು ಎಂಟ್ರಿ ಆಗ್ತಿದ್ದಾನೆ ವಿನಯ್ ಮಾಡಿದ್ದಾನೆ ರಾಘು ಮಗ ಮಾಡಿದ್ದಾನೆ ದೆನ್ ಇವಾಗ ಎಂಟ್ರಿ ಆಗ್ತಾನೆ ಅವಾಗ ಆ್ಯಂಡ್ ಇವಾಗ ಪೂರ್ಣಿಮನ ಮಗಳು ಸೊ ಎಲ್ಲೂ ಅವುಗಳ ಬ್ಲಡ್ಲೇ ಇದೆ ಅವ್ರ ತಾತ ಮುತ್ತಾತ ಅವರಿಂದ ಎಲ್ಲ ಬ್ಲಡ್ಲೇ ಇರೋದ್ರಿಂದ ಅದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ವಾಯ್ಸ್ ತುಂಬ ಚೆನ್ನಾಗಿದೆ ಮಾಡ್ಯುಲೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸೂರಜ್ ಗೌಡ ಅಂತ ಈ ಹ್ಯಾಸ್ ಡನ್ ಅ ವೆರಿ ಅಮೇಝಿಂಗ್ ಜಾಬ್ ಅಂತ ಹೇಳ್ತೀನಿ ಯಾಕೆ ಇಡೀ ಏನೊಂದು ಕ್ಯಾಪ್ಟನ್ಶಿಪ್ನ ಒಂದು ಡೈರೆಕ್ಟರ್ ಸಪೋಸ್ ಟು ಬಿ ದ ಕ್ಯಾಪ್ಟನ್ ಸೊ ಆ ಕ್ಯಾಪ್ಟನ್ಶಿಪ್ನ ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ಇಡೀ ಸಿನಿಮಾನ ಭಾಳ ಒಳ್ಳೆ ಟೆಂಪೋಲಿ ವಿತ್ ಮ್ಯೂಸಿಕ್ ಇರ್ಬೋದು ಸಾಂಗ್ಸ್ ಇರ್ಬೋದು ಮ್ಯೂಸಿಕ್ ಎಸ್ಪೆಷಲಿ ರಘು ದೀಕ್ಷಿತ್ ಅವರು ಭಾಳ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಐ ಥಿಂಕ್ ಐ ಬಿಕಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್ ಇವರು ಅಮೇಝಿಂಗ್ ಆಗಿ ಮಾಡಿದ್ದಾರೆ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಫೋಟೋಗ್ರಾಫಿ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಸಮ್ ಪಾತ್ರಗಳು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಎಸ್ಪೆಷಲಿ ಕಾಮಿಡಿ ಫ್ರೆಂಡ್ ಕ್ಯಾರೆಕ್ಟರ್ ಬರೋದು ಐ ಥಿಂಕ್ ಇಡೀ ಸಿನಿಮಾ ಎಂಗೇಜಿಂಗ್ ಆಗಿದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ರಿಗೂ ಆ್ಯಂಡ್ ತುಂಬ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಆ್ಯಂಡ್ ಲವ್ ಇಸ್ ವೆರಿ ಬ್ಯೂಟಿಫುಲಿ ಪೋರ್ಟ್ರೇಟ್ ತುಂಬ ಚೆನ್ನಾಗಿ ಭಾಳ ಕಷ್ಟ ಐ ಥಿಂಕ್ ಎವ್ರಿಬಡಿ ದ ಹೋಲ್ ಫಿಲಮ್ ನಿನ್ನ ಸನಿಹಕ್ಕೆ ಎಲ್ಲ ಮಾರ್ಕ್ ಕೊಡ್ತೀನಿ ಏನು ಟಿಪ್ಸ್ ಏನಿಲ್ಲಮ್ಮ ನಾನು ಖಂಡಿತ ಡಬ್ಬಿಂಗ್ ಎಲ್ಲ ನಾನು ಟಿಪ್ಸ್ ಕೊಡೋಕ್ಕಾಗಲ್ಲಮ್ಮ 100% ಬಟ್ ಐ ಥಿಂಕ್ ಡೈರೆಕ್ಟರ್ಸ್ ವರ್ಕ್ ಇದೆಯಲ್ಲ ಸೂರಜ್ ಗೌಡ ಅವ್ರು ಅವ್ರದ್ದು ವರ್ಕ್ ಚೆನ್ನಾಗೆ ಈ ಹ್ಯಾಸ್ ಹ್ಯಾಂಡಲ್ಡ್ ಅರ್ ವೆರಿ ವೆಲ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಯಾಕಂದರೆ ಯೂಶ್ವಲಾಗಿ ಏನು ಮಾಡುತ್ತೆ ಫಸ್ಟ್ ಸಿನಿಮಾ ಆದರೆ ಸ್ವಲ್ಪ ಓವರ್ ಆಗಿ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಎಲ್ಲೂ ಓವರ್ ಆಗಿ ಮಾಡೋಕ್ಕೂ ಬಿಡದೆ ಭಾಳ ಸಟ್ಲಾಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಐ ಥಿಂಕ್ ಅಮೇಝಿಂಗ್ ಜಾಬ್ ಸೂರಜ್ ಅವರೇ ಆಲ್ ದ ಬೆಸ್ಟ್ ಗುಡ್ ಲಕ್ ಫಾರ್ ದ ಎಂಟೈರ್ ಟೀಮ್ ಆಫ್ ಇಂಡಸ್ಟ್ರಿ